ಬಾರಿಗಾತದ ಕಾಳಿಂಗ ಸರ್ಪವೊಂದು ದಕ್ಷಿಣ ಭಾರತದ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಸಮೀಪ ಹರಿಹರ ಗ್ರಾಮದಲ್ಲಿ ಪತ್ತೆಯಾಗಿದೆ. ಸುಮಾರು 10 ಅಡಿ ಉದ್ದದ ಕಾಳಿಂಗ ಸರ್ಪವೊಂದು ಕಲ್ಮಕಾರು ಗ್ರಾಮದ ರಾಧಾಕೃಷ್ಣರವರ ಮನೆಯಲ್ಲಿ ಕಾಣಿಸಿಕೊಂಡಿದ್ದು ಸ್ಥಳೀಯರನ್ನ ಭಯಭೀತರನ್ನಾಗಿಸಿದೆ. ಇವರ ಮನೆ ಅರಣ್ಯ ಪರಿಸರದಲ್ಲಿ ಇದ್ದು ಕಾಳಿಂಗ ಸರ್ಪ ಆಹಾರವನ್ನ ಹುಡುಕುತ್ತಾ ರಾಧಾಕೃಷ್ಣ ಅವರ ಮನೆಯನ್ನ ಸೇರಿತ್ತು. ಮನೆಯ ಪಾತ್ರೆ ತೊಳೆಯುವ ಸಿಂಕಿನಲ್ಲಿ ಮಲಗಿದ್ದ ಕಾಳಿಂಗ ಸರ್ಪವನ್ನ ನೋಡಿ ಒಮ್ಮೆಗೆ ಎಲ್ಲರೂ ದಿಗ್ಭ್ರಾಂತರಾದರು. ಇನ್ನು ಈ ಹಿನ್ನೆಲೆಯಲ್ಲಿ ಅದನ್ನ ಸೆರೆ ಹಿಡಿಯಲು ಕೊಡಗು ಜಿಲ್ಲೆಯ ಉರಗ ರಕ್ಷಕ ಸ್ನೇಕ್ ಪ್ರವೀಣ್ ಶೆಟ್ಟಿ ಅವರನ್ನ ಸಂಪರ್ಕಿಸಿ ಸುರಕ್ಷಿತವಾಗಿ ಬಿಸಿಲೆ ಘಾಟ್ ಅರಣ್ಯಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಸಮ್ಮುಖದಲ್ಲಿ ಬಿಟ್ಟು ಬರಲಾಯಿತು.